ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ನ್ಯಾಯಸ್ಥಾನದ ಮುಂದೆ ಬಾಬೇಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಂಬತ್ತಾರು ಈ ಎಲ್ಲ ಕೊಲೆಗಾರ ಯಂತ್ರಗಳನ್ನು ನೋಡಿದರೆ ಜಗತ್ತಿನ ರಾಜಪ್ರತಿನಿಧಿಗಳು ಮಾನವ ಜನಾಂಗದ ಸುಧಾರಣೆಗೆ ಮತ್ತು ಸಂರಕ್ಷಣೆಗೆ ಬದಲಾಗಿ ಅದರ ನಿರ್ನಾಮ ಮಾಡಲು ನಿರ್ಧರಿಸಿದ್ದಾರೆ ಎಂದು ಒಬ್ಬರು ಭಾವಿಸುತ್ತಾರೆ ಒಬ್ಬ ಮನುಷ್ಯ ಕ್ಷಣಾರ್ಧದಲ್ಲಿ ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ ಸಾವಿರ ಮಂದಿಯನ್ನು ಕೊಲ್ಲುವ ಆಧುನಿಕ ಆವಿಷ್ಕಾರಗಳ ಜೊತೆಗೆ ಮನುಷ್ಯರು ಯುದ್ಧದಲ್ಲಿ ಕೈ ಕೈ ಹಿಡಿದು ಹೋರಾಡಿದ ಆ ಸರಳ ದಿನಗಳ ಕಚ್ಚಾ ಆಯುಧಗಳಾಗಿವೆ ಆದರೆ ಯುದ್ಧದ ಕಲೆಯಲ್ಲಿ ಪ್ರಗತಿಯನ್ನು ವಿವರಿಸಲು ನಾವು ಅವುಗಳನ್ನು ಉಲ್ಲೇಖಿಸಬೇಕಾಗಿಲ್ಲ ಇತ್ತೀಚಿನ ಮಹಾಯುದ್ಧಗಳಲ್ಲಿ ಬಳಸಿದ ಯಂತ್ರೋಪಕರಣಗಳು ಈಗ ಪುರಾತನವಾಗಿವೆ ನಾಳೆ ಯುನೈಟೆಡ್ ಸ್ಟೇಟ್ಸ್ನ ಹೊಸ ಅಂತರ್ಯುದ್ಧ ಪ್ರಾರಂಭವಾದರೆ ಅಥವಾ ನಾವು ವಿದೇಶಿ ದೇಶಗಳೊಂದಿಗೆ ಯುದ್ಧದಲ್ಲಿ ತೊಡಗಿದರೆ ನಾವು ರೆಕ್ಕೆಗಳನ್ನು ತೆಗೆದುಕೊಂಡು ಒಂದು ಶತಮಾನದ ಕಾಲು ಭಾಗದಷ್ಟು ಹಿಂದಿನ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಗಾಳಿಯಲ್ಲಿ ಯುದ್ಧ ಮಾಡಲು ಯೋಚಿಸುತ್ತೇವೆ ಯುದ್ಧದ ಮುಕ್ತಾಯದ ದಿನಗಳಲ್ಲಿ ಚಾಲ್ತಿಗೆ ಬಂದ ಕೆಲವು ಬಂದೂಕುಗಳು ಮತ್ತು ಹಡಗುಗಳು ಮರುರೂಪಿಸಲ್ಪಟ್ಟವುಗಳಾಗಿವೆ ಮತ್ತು ಬಹುತೇಕ ಅವುಗಳ ಮೂಲಕ ಆಕಾರದಿಂದ ಸುಧಾರಿಸಲ್ಪಟ್ಟವುಗಳಾಗಿವೆ ಕೆಲವು ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡುವುದು ಆದರೆ ಬೃಹತ್ ಕೊಲೆಗಾರ ಯಂತ್ರಗಳ ಬಹುಭಾಗವನ್ನು ಸಂಪೂರ್ಣವಾಗಿ ಹೊಸ ಆವಿಷ್ಕಾರದೊಡನೆ ಬದಲಾಯಿಸಬೇಕಾಗುತ್ತದೆ ಹಳೆಯುವುಗಳಲ್ಲಿ ಉತ್ತಮವಾದವುಗಳು ದುರ್ಬಲವಾಗುತ್ತವೆ ಮತ್ತು ಸಂಪೂರ್ಣವಾಗಿ ಶಕ್ತಿಹೀನವಾಗಿರುತ್ತದೆ ನೌಕಾಪಡೆಯ ಇಲಾಖೆಯು ಕಾರ್ಯಪ್ರವೃತ್ತರಾದಾಗ ಹೊಸ ಸೂತ್ರ ನಿಯಮದ ಸ್ವಯಂಚಾಲಿತ ಸುರಿಮಳೆ ತುಪಾಕಿಯ ಮಾದರಿ ಮತ್ತು ಯೋಜನೆಗಳನ್ನು ತೋರಿಸುವಾಗ ನಿನ್ನೆಗಿಂತ ಭಯಾನಕ ಭೂ ಸ್ವತ್ತಿನ ಈ ಪ್ರಗತಿಯನ್ನು ನಾನು ಎಂದಿಗೂ ಬಲವಂತವಾಗಿ ನೆನಪಿಸಲಿಲ್ಲ ಎಂಬಂತೆ ಇದು ಬೇರೆ ಹೆಸರಿನೊಂದಿಗೆ ಮ್ಯಾಕ್ಸಿಮ್ ಗನ್ ನಿಸ್ಸಂಶಯವಾಗಿ ಇತ್ತೀಚೆಗೆ ಕಂಡುಹಿಡಿದ ಯುದ್ಧದ ಎಲ್ಲ ಕುತೂಹಲಕಾರಿ ಆಯುಧಗಳಲ್ಲಿ ಅತ್ಯಂತ ಚತುರ ಮತ್ತು ಕ್ರೂರವಾಗಿದೆ ಆರು ಅಂಗುಲ ಪಿರಂಗಿ ಗಾತ್ರದ ವರವಿಗೆ ಅವುಗಳನ್ನು ತಯಾರಿಸುವ ಉದ್ದೇಶವಿದೆ ಇದು ಒಂದು ನಿಮಿಷದಲ್ಲಿ ಸ್ವಯಂ ಚಾಲಿತವಾಗಿ ಸುಮಾರು ಆರುನೂರು ಸುತ್ತು ಗುಂಡುಗಳನ್ನು ಹಾರಿಸುತ್ತದೆ ಇದು ಸಹಜವಾಗಿ ಗೊಂಚಲು ಗೋವಿ ಮತ್ತು ಇತರ ಬಂದೂಕುಗಳಿಗಿಂತ ಮಿಗಿಲಾಗಿದೆ ಬಹಳ ಸಣ್ಣ ಸ್ಫೋಟಗಳನ್ನು ಹೊತ್ತೊಯ್ಯುತ್ತದೆ ಆದರೆ ಮ್ಯಾಕ್ಸಿಮ್ಗೆ ಹೋಲಿಸಿದರೆ ಇವುಗಳಲ್ಲಿ ಕಾರ್ಯ ನಿರ್ವಹಿಸಲು ತೊಡಕಾಗುತ್ತದೆ ಹೆಚ್ಚು ಭಾರವಿದ್ದು ಹೆಚ್ಚಿನ ಪರಿಚಾರಕರನ್ನು ಬೇಕಾಗುತ್ತಾರೆ ಒಬ್ಬ ಪುರುಷ ಮ್ಯಾಕ್ಸಿಗನ್ನನ್ನು ಆಪರೇಟ್ ಮಾಡಬಹುದು ಅಥವಾ ಅದನ್ನು ಹೊಂದಿಸಿದ ನಂತರ ಒಬ್ಬ ಮಹಿಳೆ ಅಥವಾ ಒಂದು ಮಗು ಕೆಲವು ನೂರು ಜನರನ್ನು ತ್ವರಿತ ವೇಳೆಯಲ್ಲಿ ಕೊಲ್ಲಬಹುದು ಗುಂಡು ಹಾರಿಸುವವ ತನ್ನ ಗುಂಡು ನಿರೋಧಕ ಕವಚವನ್ನು ಬಳಸಲು ಬಯಸಿದರೆ ಗನ್ನಿನ ಹಿಂಭಾಗದಲ್ಲಿ ಆಸನದ ಮೇಲೆ ಕುಳಿತುಕೊಳ್ಳುತ್ತಾನೆ ಅವನು ಕೆಲವೇ ನಿಮಿಷಗಳಲ್ಲಿ ಸೈನ್ಯವನ್ನು ಹೊಡೆದುರುಳಿಸಲು ಬಯಸಿ ಬಯಸಿದಾಗ ಆತನು ಪೂರ್ವೋಕ್ತ ಸೈನ್ಯವು ತನ್ನ ಕೆಲಸಕ್ಕೆ ಅನುಕೂಲಕರ ಸ್ಥಾನವನ್ನು ಪಡೆಯುವ ವರವಿಗೆ ಕಾಯುತ್ತಾನೆ ನಂತರ ಆತನು ಮೊದಲು ಸಿಡಿಮದ್ದಿನ ಸ್ಫೋಟವು ಹಿಮ್ಮೆಟ್ಟುವಿಕೆಯನ್ನು ಉಂಟು ಮಾಡುತ್ತದೆ ಅದು ಛಿದ್ರಗೊಂಡು ಖಾಲಿ ಶೆಲ್ಲನ್ನು ಎಸೆಯುತ್ತದೆ ಮತ್ತೊಂದು ಶೆಲ್ಲನ್ನು ಆ ಸ್ಥಳಕ್ಕೆ ತಂದು ಅದನ್ನು ಬೆಂಕಿಯನ್ನಾಗಿ ಮಾಡುತ್ತದೆ ಆ ಸ್ಫೋಟದ ಹಿಮ್ಮೆಟ್ಟಿಸುವಿಕೆಯು ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತಾನೆ ಹೀಗೆ ಇದು ಸತತ ಚಾಲನೆಯಲ್ಲಿ ಅಪರಿಮಿತವಾದ ಕೊಲೆಗೈಯುತ್ತದೆ ಮಿಸ್ಟರ್ ಮ್ಯಾಕ್ಸಿಮ್ ಅವರ ಆವಿಷ್ಕಾರಗಳಲ್ಲಿ ಒಂದನ್ನು ವಿಪ್ಲವ ತುಪಾಕಿ ಎಂದು ಕರೆಯಲಾಗುತ್ತದೆ ಇದು ಯಾವುದೇ ಸಾಮಾನ್ಯ ಜನಸಮೂಹವನ್ನು ಬೀದಿಗಳಿಂದ ಅಥವಾ ಗೂಡುವಿಕೆಯಿಂದ ಓಡಿಸಲು ಸಾಕಷ್ಟು ಮದ್ದು ಗುಂಡುಗಳೊಂದಿಗೆ ಒಬ್ಬರ ತೋಳುಗಳಲ್ಲೇ ಸಾಗಿಸಬಹುದಾದ ಹಗುರವಾಗಿರುವ ಸಣ್ಣ ನಿರ್ವಹಣೆಯಾಗಿದೆ ಈ ಸಾಲಿನಲ್ಲಿ ಇತ್ತೀಚಿನ ಎಲ್ಲಾ ಆವಿಷ್ಕಾರಗಳು ಗಲಭೆಯ ಜನಸಮೂಹದ ನಿಶ್ಚಿತತೆಯ ಕಡೆಗೆ ಹೇಗೆ ಕಾಣುತ್ತವೆ ಎಂಬುವುದು ಕುತೂಹಲಕಾರಿಯಾಗಿದೆ ಆವಿಷ್ಕಾರಕನು ಯಾವಾಗಿನಿಂದ ಪ್ರವಾದಿಯಾಗಿ ಬದಲಾದನು ಒಳ್ಳೆಯದು ಈ ವಿಪ್ಲವ ತುಪಾಕಿಯನ್ನು ಸೆಕೆಂಡಿಗೆ ಹತ್ತು ಕೊಲೆಗಾರ ಶೂಟ್ಗಳ ದರದಲ್ಲಿ ಕೆಲಸ ಮಾಡಬಹುದು